ಸರ್ ಈಗ ಇನ್ನೇನ್ ಲೋಕಸಭಾ ಚುನಾವಣೆ ಬರ್ತಿದೆ ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಚೇಂಜ್ ಆಗಬೇಕು ಸರ್ ಇನ್ನ ತರ್ಸಾಯ್ತು ಅದೇನೋ 15 ಲಕ್ಷ ತತ್ತಿಂದ 200 ತಂದಿಲ್ಲ ಎಲ್ಲ ಅಚ್ಚೆ ದಿನ ಹೆಂಗೆ ಅಂದು ಅಚ್ಚೆ ದಿನ ಬಂದೇ ಇಲ್ಲ ಎಲ್ಲ ಕಚಡಾದಿಂದ ಬತ್ತಾವೆ ಒಳ್ಳೆ ದಿನ ಯಾವುದೂ ಬಂದಿಲ್ಲ ಚೇಂಜ್ ಆಗಬೇಕು ನೆಕ್ಸ್ಟ್ ಬೇರೆ ಯಾರೋ ಬರಬೇಕು ಅವರ ಇವರೇ ಅಂತಿಲ್ಲ ಬೇರೆ ಚೇಂಜ್ ಆಗಬೇಕಷ್ಟೇ ಈಗ ಬೇರೆ ಅಂದ್ರೆ ಮೋದಿ ಅವರು ಬಿಟ್ರೆ ಇನ್ನ ರಾಹುಲ್ ಗಾಂಧಿ ಇದ್ದಾರೆ ಕೇಜ್ರಿವಾಲ್ ಇದ್ದಾರೆ ಮಮತಾ ಬ್ಯಾನರ್ಜಿ ಇದ್ದಾರೆ ಯಾರೋ ಬೇರೆ ಚೇಂಜ್ ಆಗಬೇಕಷ್ಟೇ ಸರ್ ರಾಹುಲ್ ಗಾಂಧಿ ಆಗಲಿ ಕೇಜ್ರಿವಾಲ್ ಯಾರೋ ಚೇಂಜ್ ಆಗಬೇಕಷ್ಟೇ ಇವನು ಏನು ಮಾಡಿಲ್ಲಪ್ಪ ಎಲ್ಲ ವರ್ದಸಿ ಕಳಿಸ್ತಾವನೆ ಅವರು ಅವರ ದೇಶಕ್ಕೆ ಮಾಡ್ಕೊತಾನೆ ನಮ್ಮ ದೇಶಕ್ಕೆ ಏನು ಮಾಡಿಲ್ಲ ಅದು ಏನು ಮಾಡಿಲ್ಲ ಅಚ್ಚೆದಿನ ನಾಯಂಗ ಅಂದ್ರೆ ಅಚ್ಚೆದಿನ ಬಂತಲ್ಲ ಇಲ್ಲ ಕೆಡ್ಡಿನ ಅನ್ನ ಬರ್ತಾವೆ ಮತ್ತೆ ಅದೇನು 15 ಲಕ್ಷ ಒಬ್ಬರು ಅಕೌಂಟ್ಗೆ ಹಾಕ್ಬಿಡ್ತೀನಿ ಅಂತ 500 ಅಕೌಂಟ್ ಬಂದೇ ಇಲ್ಲ ಯಾವ ದುಡ್ಡು ಅಚ್ಚೆದಿನ ಬಂದೇ ಇಲ್ಲ ಬಂದಾಗಿಂದ ಹೇಳ್ತಾನವ್ರೆ ಏನು ಬಂದಿಲ್ಲ ಹೋದ್ರೆ ಒಳ್ಳೇದೇ ಇವರು ಹೌದು ಸರ್ ಈ ಬಾರಿ ಹಂಗಾದ್ರೆ ಚೇಂಜ್ ಮಾಡೋಣ ಅಂತ ಹೇಳಿ ಬದಲಾವಣೆ ತರಬೇಕು ಎಲ್ಲ ಜನ ಎಲ್ಲ ಸೇರಿ ಚೇಂಜ್ ಮಾಡಿ ಬೇರೆ ಯಾರಿಗಾರ ಕೊಡಿಸ್ಬೇಕು ಸರ್ ಅಲ್ಲ ನಿಮ್ಮ ಪ್ರಕಾರ ಯಾರನ್ನ ಆಯ್ಕೆ ಮಾಡಬಹುದು ಅಂತ ರಾಹುಲ್ ಗಾಂಧಿ ಕೂತ್ಕೊಂಡು ಒಳ್ಳೆ ಸರ್ ಇನ್ನ ಹೆಂಗ್ ಹುಡುಗ ಇದ್ದಾನೆ ವಯಸ್ಸಿದೆ ಒಳ್ಳೇದು ಮಾಡಬಹುದು ನಮ್ಮ ಅಭಿಪ್ರಾಯ ಅವ್ರು ಇನ್ನು ಎಕ್ಸ್ಪೀರಿಯನ್ಸ್ ಇಲ್ಲ ಕಡಿಮೆ ಎಕ್ಸ್ಪೀರಿಯನ್ಸ್ ಯಾರು ಇರ್ತಾರಲ್ಲ ಸರ್ ತಿಳುವಳಿಕೆ ಕೊಡ್ತಾರೆ ಒಳ್ಳೇದು ಅವ್ರು ಚೇಂಜ್ ಆದ್ರೆ ಒಳ್ಳೇದೇನೆ ಹೌದು ಸರ್ ಮೋದಿ ಅವರು ಬಿಟ್ಟು ಇನ್ನು ಯಾರಾದರೂ ಆಗಲಿ ಅಂತ ಯಾರು ಆಗಲಿ ಸರ್ ಏನೂ ಮಾಡಿಲ್ಲ ಬಡವರಿಂದ ಕೀಳು ಮಟ್ಟಿಗೆ ಹೋಯ್ತವ್ರೆ ಸೌಕರ್ಯಗೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಬಡವ್ರು ನೋಡಿ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತೀವಿ ಹೋದ್ರೆ ಐತೆ ಇಲ್ಲಂದ್ರೆ ಇಲ್ಲ ಆ ಥರ ನಮ್ಮ ಪರಿಸ್ಥಿತಿ ಆಗಿದೆ ರಾಜ್ಯಾಧ್ಯಕ್ಷಕ್ಕೆ ಬರೋದಾದ್ರೆ ಏನು 5 ಗ್ಯಾರಂಟಿಗಳು ಕೊಟ್ಟಿದ್ರು ಅದೆಲ್ಲ ಅನುಕೂಲ ಆಗ್ತಿದೆ ಬಡವ್ರಿಗೆಲ್ಲ ಉಪಯೋಗ ಆಗ್ತಿದೆ ಸರ್ ನಮಗೆಲ್ಲ ಬರ್ತಾ ಇದೆ ಸರ್ ನಾವು ತಗೋತಾ ಇದ್ದೀವಿ ನಮಗೆ ಅಕ್ಕಿ ಕಾಸು ಬರ್ತಾ ಇದೆ 2000 ಬರ್ತಾ ಇದೆ ಬಸ್ ನಮ್ಮ ಮನೆಯವರು ಬಸ್ಸಲ್ಲಿ ಫ್ರೀಯಾಗಿ ಹೋಯ್ತವ್ರೆ ಬರ್ತಾವ್ರೆ ಅನುಕೂಲ ಆಗ್ತದೆ ಕೆಲವ್ರಿಗೆ ಆಯ್ತವೆ ಕೆಲವ್ರಿಗೆ ಇಲ್ಲ ಅಂತಾರೆ ಅದೇನು ಗೊತ್ತಿಲ್ಲ ನಮ್ಗೆಲ್ಲ ಅನುಕೂಲ ಆಗಿದೆ ಸರ್ ನಮ್ಮ ಮನೆಯವ್ರು ಡೈಲಿ ಬಸ್ಸಲ್ಲಿ ಫ್ರೀಯಾಗಿ ಹೋಯ್ತಾರೆ ಫ್ರೀಯಾಗಿ ಬರ್ತಾವ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಡವ್ರ ಪರ ಕೆಲಸ ಮಾಡ್ತಿದಾರ ಅಂತ ಅಂದ್ರೆ ಅದೇ 5 ಯೋಜನೆ ಮಾಡ್ತಾರೆ ಬೇರೆ ಏನು ಮಾಡ್ತಾ ಇಲ್ಲ ಅವ್ರು ಏನ್ ಮಾತು ಕೊಟ್ಟಾರ ಅದ್ ಮಾಡ್ತಾರೆ ಮತ್ತೆ ರೋಡ್ ಕೆಲಸ ಅಭಿವೃದ್ಧಿ ಏನು ಆಯ್ತಾ ಇಲ್ಲ ಅದ್ ಮುಂದಕ್ಕೆ ಏನ್ ಮಾಡ್ತಾರೆ ನೋಡ್ಬೇಕು ಅದು ಹೌದು ಬಡವರಿಗೆ ಹೆಂಗಸರಿಗೆ ಅನುಕೂಲ ಆಗಿದೆ ಸರ್ ಗಂಡಸ್ರಿಗೆ ಏನೂ ಆಗಿಲ್ಲ ಸಿದ್ದರಾಮಯ್ಯ ಗಂಡಸ್ರು ಸ್ವಲ್ಪ ಏನಾರ ಒಳ್ಳೇದು ಮಾಡಿದ್ರೆ ಒಳ್ಳೇದು ನಮಗೆ ಬರೀ ಹೆಂಗಸರಿಗೆ ಒಳ್ಳೇದು ಮಾಡ್ತಾವ್ರೆ